ದೇಶಕ್ಕೆ ಸ್ವತಂತ್ರ ಬಂದಿತ್ತು ಗಾಂಧೀಜಿಯಿಂದ, ಇಲ್ಲ ಕಣಲೇ ಸುಭಾಷ್ ಚಂದ್ರ ಬೋಸ್ ಇಂದ, ಇಲ್ಲಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಂದ, ಇಲ್ಲ ಕಣ್ರಲೇ ಟಿಪ್ಪು ಸುಲ್ತಾನ್ ಇಂದ ಕಣ್ರು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದುವೇನ ನಮ್ಮ ಯುವಕರ ಸ್ಥಿತಿ, ಇದುವೇನ ನಮ್ಮ ಯುವಕರ ಸ್ಥಿತಿ. ದಿನ 9 ಗಂಟೆಗೆ ಮಲಗ್ತಿದ್ದವನು ಇವತ್ತು 12:30 ತನಕ ಎಚ್ಚರ ಇದೆಯಾ? ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಇಂಡಿಪೆಂಡೆನ್ಸ್ ಡೇ, ನಾವ್ ಹೆಂಗ್ ಬೇಕೋ ಹಂಗಿರ್ತೀವಿ. ನಾವು ಬೇಕಾದ ರೀತಿಲಿ ಕುಣಿತೀವಿ, ನಾವು ಬೇಕಾದ ರೀತಿಲಿ ಕುಡಿತೀವಿ. ಇಂಥ ಸಮಯ ಮತ್ತೆ ಬರೋದಿಲ್ಲ, ಯಾಕೆಂದ್ರೆ ಟೈಮು ನಮ್ ಪಾಲಿಗೆ ವಿಲನ್ ಇದ್ದಂಗೆ. ಟೈಮ್ ನಮ್ ಪಾಲಿಗೆ ವಿಲನ್ ಅಲ್ಲ, ಹೀರೋನು ಅಲ್ಲ, ಹೀರೋಯಿನ್ ಅಲ್ಲ, ಅದು ನಮ್ ಟಾರ್ಗೆಟ್. ಆ ಟಾರ್ಗೆಟ್ ನ ಮುಟ್ಟಿದ್ರೆ ನಿಜವಾದ ವಿನ್ನರ್ಸ್ ನಾವೇ. ಹಂಗಾದ್ರೆ ನಾವ್ ಈಗೇನ್ ಮಾಡ್ಬೇಕಪ್ಪ? ನಮ್ ದೇಶದ ಬೆಳವಣಿಗೆ ಬಗ್ಗೆ ಚಿಂತೆ ಮಾಡು. ನಿನ್ ಪ್ರಕಾರ ಯಾರಾದ್ರೂ ಮಂತ್ರಿ ಮಗಳ ಇಲ್ಲ ಮಗನ್ನ ಕಿಡ್ನಾಪ್ ಮಾಡಿ ಫೋನ್ ಹಚ್ಚಿ ನೋಡಕ್ಕ ಅಂತ ನಿನ್ ಮಗ ಅಥವಾ ಮಗಳನ್ನ ಕಿಡ್ನಾಪ್ ಮಾಡಿದೇನೆ, ಆದಷ್ಟು ಬೇಗ ನಮ್ ರಾಜ್ಯನ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಿನ್ನ ಮಗನ ಅಥವಾ ಮಗಳನ್ನ ಕುಯ್ ಎಣಿಸ್ಬಿಡ್ತೀನಿ ಅಂತ ಹೇಳ್ಬೇಕ? ಅಂತ ದೊಡ್ಡ ಕೆಲ್ಸ ಏನ್ ಮಾಡದ್ ಬೇಡ. ಅಟ್ಲೀಸ್ಟ್ ನಮ್ ಸುತ್ತಮುತ್ತ ಇರೋ ಅವ್ಯವಸ್ಥೆ ಎದುರು ಚುಟ್ಕಿ ಹೊಡಿ. ನಮ್ ಕಾಲೇಜಿನ ಆಫೀಸ್ ಸ್ಟಾಫ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಹಾಸ್ಟೆಲ್ ಅಲ್ಲಿ ಒಂದೊಂದ್ ರೂಮ್ ಅಲ್ಲಿ 2 ಸ್ವಿಚ್, ಒಂದೊಂದ್ ರೂಮ್ ಅಲ್ಲಿ ಸ್ವಿಚ್ ಇಲ್ಲ. ಇಂಥದ್ರ ಬಗ್ಗೆ ಏನಾದ್ರೂ ಗಮನ ಕೊಡಿ. ನಮ್ ದೇಶದಲ್ಲಿ 121 ಕೋಟಿ ಜನ ಇದ್ರು ಕೂಡ ಒಂದೇ ಒಂದು ಫುಟ್ಬಾಲ್ ಟೀಮ್ ನ ಕಟ್ಟಕ್ ಆಗಿಲ್ಲ. ಅಟ್ಲೀಸ್ಟ್ ಇವತ್ತು ಒಂದ್ ದಿವಸಕ್ಕಾದ್ರೂ, ಒಂದೇ ಒಂದ್ ದಿವಸಕ್ಕಾದ್ರೂ ನಿಜವಾದ ಭಾರತೀಯರಾಗೋಣ, ನಿಜವಾದ ಭಾರತೀಯರಾಗೋಣ. ಜೈ ಹಿಂದ್.